ಧ್ಯಾನ ಬಂಧುಗಳಿಗೂ ಆತ್ಮ ಬಂಧುಗಳಿಗೂ ಸ್ವಾಗತ. ನಮ್ಮೆಲ್ಲರ ಪ್ರೀತಿಯ ಚಾನೆಲ್ ಆದ PMC ಕನ್ನಡ ಚಾನೆಲ್ದಲ್ಲಿ ನಾವು ಇವಾಗ ನೋಡ್ತಾ ಇರೋದು ಸಾತ್ವಿಕ ಫುಡ್ಸ್. ಈ ಎಪಿಸೋಡಲ್ಲಿ ಇವತ್ತು ನಾನು ನಮ್ಮ ಗುರುಗಳಾದ ಬ್ರಹ್ಮಋಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿ ಸರ್ ಫೇವ್ರೆಟ್ ಫುಡ್ ಅದನ್ನು ಇವತ್ತು ಮಾಡಲಿಕ್ಕೆ ಹೊರಟಿದ್ದೇನೆ. ತುಂಬ ಖುಷಿಯಿಂದ ಮಾಡ್ತಾ ಇದ್ದೇನೆ. ಇವತ್ತು ಅದನ್ನು ಮಾಡಿ ಅವರವರಿಗೆ ಅದು ತಲುಪುತ್ತೆ, ಅವ್ರು ಅಲ್ಲಿ ಕೂತ್ಕೊಂಡ್ಬಿಟ್ಟು ಹೇಳ್ತಾ ಇರ್ತಾರೆ. ನಾನು ರೀಸೆಂಟ್ಲಿ ಅವ್ರು ಒಂದು ವಿಡಿಯೋ ನೋಡಿದೆ, ಅದರಲ್ಲೇನು ಹೇಳ್ತಾ ಇದ್ರು ಗೊತ್ತಾ, ಸರ್ ಇದನ್ನು ತಿನ್ಬೇಕಾ ಇದನ್ನು ತಿನ್ನಬಾರ್ದಾ ಅಂತ ಕೇಳಿದ್ದಕ್ಕೆ, ಇದು ಅಲ್ಲಿ ಸಿಗಲ್ಲ ಅದಕ್ಕೆ ಮರ್ಚಿ ಬಜ್ಜಿ ಇಲ್ಲೇ ತಿನ್ನಿ, ಮಂಡಕ್ಕಿ ಇಲ್ಲೇ ತಿನ್ನಿ ಅಂತ ಹೇಳ್ತಾ ಇದ್ದಿದ್ದು. ಸೊ ಈಗ ಗೊತ್ತಾಯಿತು ನಿಮಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಸರ್ ಫೇವ್ರೆಟ್ ಒಗ್ಗಣ್ಣೆ ಬಜ್ಜಿ. ಸೊ ಬನ್ನಿ ಇದು ಹೇಗೆ ಸ್ಟಾರ್ಟ್ ಮಾಡೋಣ ಅಂತ ನೋಡೋಣ. ಸೊ ಇದಕ್ಕೆ ಬೇಕಾಗಿರೋದು ಮಂಡಕ್ಕಿ ಅಲ್ವಾ. ಸೊ ಮಂಡಕ್ಕಿಯನ್ನು ನಾನು ಒಂದು 15 ನಿಮಿಷ ಹಿಂದೆಯೇ ನೆನೆಸಿಟ್ಟಿದ್ದೆ ಫ್ರೆಂಡ್ಸ್. ಇದನ್ನು ಇವಾಗ ತೆಗೆದು ಸ್ವಲ್ಪ ಹೊತ್ತು ಡ್ರೈ ಮಾಡಲಿಕ್ಕೆ ಬಿಡಬೇಕು, ಯಾಕೆಂದರೆ ಅದು ಮತ್ತೆ ಚೆನ್ನಾಗಿ ದಪ್ಪ ದಪ್ಪ ಆಗಿಬಿಡುತ್ತೆ. ಇಲ್ಲಾಂದರೆ ಇವಾಗ ನೋಡಿ ಸಾಫ್ಟ್ ಆಗಿಬಿಟ್ಟಿದೆ ಅಲ್ವಾ, ಸಾಫ್ಟಿ ಆಗಿದೆ. ಸೊ ಇದನ್ನು ಚೆನ್ನಾಗಿ ನೀರು ತೆಗೆದು ನೋಡಿ, ನಾವು ಅಡುಗೆ ಮಾಡುವಾಗ ಯಾವ ಥರ ಫೀಲಿಂಗ್ಸಿಂದ ಮಾಡಬೇಕು, ಪತ್ರಿ ಸರ್ ಯಾವಾಗಲೂ ಹೇಳೋರಲ್ಲ, ಅಡುಗೆ ಮಾಡುವಾಗ ಕಂಪ್ಲೀಟ್ಲಿ ವಿತ್ ಲವ್. ಲವ್ ಅಷ್ಟೇ ಅಲ್ಲ, ತುಂಬ ಕೇರ್. ನಾನೀಗ ಅದುಂತ ಇದ್ದೀನಿ ಅಂದರೆ ಕ್ರೂರತೆಯಿಂದ ಮಾಡಬಾರ್ದು, ಹಿಂಗೆ 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 ಅಲ್ಲ, ತುಂಬ ಬ್ಯೂಟಿಫುಲ್ಲಾಗಿ ಒಂದೊಂದು ಅಗಳಿಗೂ ನಮ್ಮ ಪ್ರೀತಿ ತಲುಪಬೇಕು. ಹಾಗೆಯೇ ಪತ್ರಿಸರು, ನನಗೊಂದು ಕತೆ ನೆನಪು ಬರ್ತಾ ಇದೆ. ಹೇಗೆ ವೆಜಿಟೇಬಲ್ಸ್ ಕಟ್ ಮಾಡಬೇಕು ಅನ್ನೋದ್ರ ಮೇಲೆ ಅವರು ಹೇಳಿದರು ಆ ಮಾತು. ಆವಾಗಿಂದ ನಾನು ಅಡುಗೆ ಮಾಡುವಾಗ ಇನ್ನೂ ಕೇರ್ಫುಲ್ಲಾಗಿ ಅಡುಗೆ ಮಾಡಲಿಕ್ಕೆ ಶುರು ಮಾಡಿದ್ದೀನಿ ಫ್ರೆಂಡ್ಸ್. ಅದು ಏನನ್ನೋದು ಹೇಳ್ತೀನಿ ನೋಡಿ, ಒಂದು ಸ್ವಲ್ಪ ಹೊತ್ತಿಗೆ ಇದನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಇದಾಯಿತು, ಇದನ್ನೊಂದು 2 ನಿಮಿಷ ಹೀಗೆ ಬಿಟ್ಟರೆ ಗಾಳಿಗೆ ಮತ್ತೆ ಇದು ಒಂದು ಸ್ವಲ್ಪ ದಪ್ಪ ದಪ್ಪ ಆಗಿಬಿಡುತ್ತೆ. ಈಗ ಇದಕ್ಕೆ ಬೇಕಾಗಿರುವ ಸಾಮಗ್ರಿ ನೋಡೋಣ. ತುಂಬ ಸಿಂಪಲ್ ಫ್ರೆಂಡ್ಸ್. ಸಾತ್ವಿಕ ಆಹಾರ ಅಂದರೆ ಹೆಚ್ಚೆಚ್ಚಿಗೆ ಮಸಾಲೆ ಎಲ್ಲ ಅವಶ್ಯಕತೆ ಇಲ್ಲ, ನಮಗೆಲ್ಲ ಗೊತ್ತಿರೋ ಹಾಗೆ. ಈರುಳ್ಳಿ ಒಗ್ಗರಣೆಗೆ ಬೇಕೇ ಬೇಕು. ಇಂದೊಂದಿಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೇನೆ, ಒಂದು 10 ತೊಗೊಳ್ಬೋದು, ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ಹೋಗುತ್ತೆ. ಒಂಚೂರು ಉಪ್ಪು ಹಾಕ್ಕೊಂಡು ನಾನು ಈಗ ಮಿಕ್ಸಿ ಮಾಡ್ಕೊಳ್ತೇನೆ ಇದನ್ನು. ಉಪ್ಪಿಗೆ ನಾನು ಮಿಕ್ಸಿ ಮಾಡುವಾಗ ಕಲ್ಲುಪ್ಪನ್ನು ಬಳಸ್ತೇನೆ. ಇದು ಪಿಂಕ್ ಸಾಲ್ಟ್ ಫ್ರೆಂಡ್ಸ್. ಇದು ಪಾಕಿಸ್ತಾನದಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ ಪಿಂಕ್ ಸಾಲ್ಟಿಂದು, ಅಲ್ಲಿಂದ ಬರುತ್ತೆ. ಸೊ ಇದನ್ನು ನಾನು ಇವಾಗ ಮಿಕ್ಸಿ ಮಾಡ್ಕೊಳ್ತೇನೆ. ಇದಾದಮೇಲೆ ಇದು ಕಡಲೆಪಪ್ಪು, ಇದನ್ನು ಸಹ ನಾನು ಮಿಕ್ಸಿ ಮಾಡ್ಕೊಳ್ತೇನೆ. ಇದಕ್ಕೆ ಒಂಚೂರು ನಾನು ಬ್ಲ್ಯಾಕ್ ಪೆಪ್ಪರ್, ಬ್ಲ್ಯಾಕ್ ಸಾಲ್ಟ್, ಜೀರಿಗೆ ಮತ್ತು ಸಾಸಿವೆ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ. ಈ ಜೀರಿಗೆ ಸ್ವಲ್ಪ ಜೀರಿಗೆ ಮೆಣಸಿನಕಾಯಿ ಜೊತೆಯಲ್ಲಿ ಹಾಕಿದ್ದೇನೆ ಅಷ್ಟೇ ಫ್ರೆಂಡ್ಸ್. ಮೇಲೆ ನಿಂಬೆಹಣ್ಣು ಹಿಂಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸೊ ರೆಡಿ ಮಾಡ್ಕೊಳ್ಳೋಣ. ಇದ್ರ ಜೊತೆಯಲ್ಲಿ ಸರ್ಗೆ ಫೇವ್ರೇಟ್, ಸರ್ ಅಷ್ಟೇ ಅಲ್ಲ ಆಂಧ್ರದಲ್ಲಿ ಒಗ್ಗರಣೆ ತಿನ್ನೋರಿಗೆಲ್ಲ ಬೇಕಾದದ್ದೇನು ಗೊತ್ತಾ ಫ್ರೆಂಡ್ಸ್, ನೋಡಿ ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕು. ಸೊ ನಾನು ಬೇಸನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಹಾಕಬೇಕಾದದ್ದೇನು ಅಂತ ನೋಡ್ಕೊಂಡ್ಬಿಡೋಣ. ಒಂದಿಷ್ಟು ಬೇಸನ್ ತೊಗೊಂಡಿದ್ದೇನೆ, ಅದು ನಮ್ಮ ಪ್ರಮಾಣದ ಮೇಲೆ ಹೋಗುತ್ತೆ ಫ್ರೆಂಡ್ಸ್ ಯಾವ ಮೆಣಸಿನ್ಕಾಯಿ ತೊಗೊಂಡಿದ್ದೀವೋ. ಇದರಲ್ಲಿ ಒಂಚೂರು ಉಪ್ಪು ರುಚಿಗೆ ತಕ್ಕಷ್ಟು, ಖಾರ ಎಲ್ಲ ಬೇಕಿಲ್ಲ. ಒಂಚೂರು ಅರಿಶಿನ ಹಾಕ್ಕೊಳ್ಳೋಣ, ಒಂಚೂರು ಅರಿಶಿನ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಈ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋದ್ರಿಂದ ನಾನು ಖಾರ ಪುಡಿ ಹಾಕಿಲ್ಲ. ಖಾರ ಇಷ್ಟ ಇದ್ದವ್ರು ಆ್ಯಕ್ಚುಲಿ ಇದಕ್ಕೂ ಒಂಚೂರು ಖಾರ ಹಾಕ್ಕೊಳ್ತಾರೆ. ಇದಕ್ಕೊಂದು ಸ್ವಲ್ಪ ನಾನು ಫ್ಲೇವರ್ ಕೊಡಲಿಕ್ಕೆ ಹಿಂಗೆ ಹಾಕ್ತೀನಿ ಫ್ರೆಂಡ್ಸ್. ಇದಕ್ಕೆ ಹಿಂಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹಿಂಗ್ ಇಂಗುವ, ತೆಲುಗುದಲ್ಲಿ ಇಂಗುವ ಅಂತಾರೆ, ಹಿಂಗ್ ಅಂತ ಹಿಂದಿಯಲ್ಲಿ ಅಂತಾರೆ. ಸೊ ನೀವೆಲ್ಲರೂ ನನ್ನ ಎಪಿಸೋಡ್ ನೋಡ್ತಾ ಇದ್ರೆ ಗೊತ್ತು, ಐ ಆಮ್ ಅ ಫ್ಯಾನ್ ಆಫ್ ಬ್ಲ್ಯಾಕ್ ಸಾಲ್ಟ್. ಸೊ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್,
ಒಂಚೂರು ಬ್ಲ್ಯಾಕ್ ಪೆಪ್ಪರ್. ಸೊ ಇದನ್ನು ನಾನಿವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಜ್ಜಿ ಹಾಕೋ ಹದಕ್ಕೆ ನೀರು ಹಾಕ್ಕೊಂಡು ಕಲಸ್ಕೊಳ್ತೀನಿ. ಸೊ ಇದನ್ನು ಹಾಗೆ ಕಲಸಿ ಇಟ್ಬಿಡ್ತೀನಿ ಇವಾಗ. ಸೊ ಫ್ರೆಂಡ್, ಇದು ಇಟ್ಕೊಂಡು ಒಂದು ಸ್ವಲ್ಪ ಸಮಯ ಆಯಿತು, ಒಂದು 10 ನಿಮಿಷ ಆಗಿದೆ. ಸೊ ನೋಡಿ ಈಗ ಎಲ್ಲ ಹೇಗೆ ಪುಡಿ ಪುಡಿ ಆಯಿತು. ಅವಾಗ ಹೇಗಿತ್ತು, ಅಂಟಂಟಾಗಿತ್ತಲ್ಲ, ಈಗ ಇದು ಪುಡಿ ಪುಡಿ ಆಗಿದೆ. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಪುಟಾಣಿ ಎಲ್ಲ ಮಿಕ್ಸಿ ಮಾಡಿ ಆಯಿತು, ಹಾಗೆಯೇ ಹಸೆಮೆಣಸು ತೋರಿಸಿದೆ, ಅದು ಮಿಕ್ಸಿ ಮಾಡಿ ಆಗಿದೆ. ಈರುಳ್ಳಿ ಹೆಚ್ಚು ಇಟ್ಕೊಂಡಾಗಿದೆ. ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂಚೂರು ಸಾಸಿವೆ, ಜೀರಿಗೆ ಅಷ್ಟೇ ಫ್ರೆಂಡ್ಸ್, ಬೇರೆ ಏನು ಬೇಕಿಲ್ಲ. ಇದಕ್ಕೆ ಹಾಗೆನೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಒಂಚೂರು ಹುರ್ಕೊಂಡ್ಮೇಲೆ ಇದಕ್ಕೆ ಹಸೆಮೆಣಸು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಇದು ಮಾಡ್ತಿರುವಾಗಲೇ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ನೋಡಿ, ಪತ್ರಿ ಸರ್ ಹೇಳಿದ ಮಾತು ಅಂತ ಹೇಳಿದ್ನಲ್ಲ. ಏನು ವಿಷಯ ಅಂದರೆ, ಸರ್ ಒಂದು ಸಲ ಆಂಧ್ರದಲ್ಲಿ ಎಲ್ಲೋ ಯಾರ ಮನೆಗೋ ಹೋಗಿದ್ರು. ಹೀಗೆ ಅವರೆಲ್ಲ ಸುತ್ತಾಡ್ಕೊಂಡು ಹೋದರೆ ಒಬ್ರು ಮಾಸ್ಟರ್ ಮನೆಗೆ ಹೋಗ್ತಾಯಿದ್ರು. ಅಲ್ಲಿ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ರು, ಸರ್ ಸಹ ಮಾಡ್ತಾಯಿದ್ರು. ಅವತ್ತು ತುಂಬ ಲೇಟ್ ಆಗಿತ್ತಂತೆ, ಬೇಗ ಬೇಗ. ಇದು ಒಂದು ಈಸ್ಟ್ ಗೋದಾವರಿನೂ ಆ ಕಡೆ ಕತೆ ಇದು. ಸೊ ನೋಡಿ, ನದಿ ದಂಡೆಗಿದ್ಮೇಲೆ ಮೀನು ತಿನ್ನೋ ಅಭ್ಯಾಸ ಇರುತ್ತೆ. ನಾನ್ ವೆಜ್ ಬಿಟ್ಟಿರ್ತಾರೆ, ಮೀನು ತಿನ್ನೋದು ಬಿಟ್ಟಿರ್ತಾರೆ ಧ್ಯಾನಕ್ಕೆ ಬಂದಮೇಲೆ. ಸೊ ಈರುಳ್ಳಿ ಒಂಚೂರು ಬೆಂದಿದೆ ಸ್ವಲ್ಪ ಸ್ವಲ್ಪ ಕೆಂಪಾಗಿದೆ. ಸೊ ಇವಾಗ ಇದಕ್ಕೆ ನಾನು ಹಸೆಮೆಣಸಿನ ಪೇಸ್ಟ್ ಹಾಕ್ತಾ ಇದ್ದೀನಿ. ಅದನ್ನು ನೋಡ್ಕೊಂಡು ಹಾಕೋಣ, ಇದು ಖಾರ ಜಾಸ್ತಿ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನು ಜಾಸ್ತಿ ಹಾಕ್ತಾ ಇಲ್ಲ, ಸ್ವಲ್ಪನೇ ಹಾಕ್ಕೊಂಡೆ. ಇದನ್ನು ಅಷ್ಟೇ, ಆ ಹಸಿ ಇದು ಹೋಗೋದು ಅಷ್ಟೇ ಸಾಕು. ಹಸೆಮೆಣಸಿನಕಾಯಿನಲ್ಲಿ ಆ ಹಸಿ ತತ್ವ ಹೋದ್ರೆ ಒಂಚೂರು ಬೆಂದಂಗೆ ಆಗಿಬಿಟ್ರೆ ಹಾಗೇ ಹೋಯ್ತು. ಸೊ ಏನಾಯಿತು, ಪತ್ರಿ ಸರ್ ಅಲ್ಲಿ ಹೋದಾಗ ಅವ್ರ ಮನೆಗೆ ಬೇಗ ಬೇಗ ಎಲ್ಲರೂ ಕಿಚನ್ಗೆ ಹೋದ್ರಪ್ಪ, ಅಡುಗೆ ಮಾಡಿದರು. ಎಲ್ಲರಿಗೆ ಕಾಮನ್ ಆಗಿ ತಿನ್ನಲಿಕ್ಕೆ ಅಂತ ಒಂದು ಟೊಮ್ಯಾಟೊ ಗೊಜ್ಜು ಅನ್ನ ಮಾಡಿದರು ಒಬ್ಬರು. ಇದಕ್ಕೆ ಅರಿಶಿನ ಹಾಕ್ತಾ ಇದ್ದೀನಿ ನೋಡಿ. ಮತ್ತೆ ಆ ಮನೆಯಲ್ಲಿ ಒಡತಿ ಯಾರಿದ್ರೋ ಅವ್ರು ಮೊದಲು ಮೀನು ತಿಂತಾ ಇದ್ರು. ಸೊ ಅವ್ರ ಗಮನಕ್ಕೆ ಏನು ಬಂತು ಅಂದರೆ, ತೊಂಡೆಕಾಯಿ ಪಲ್ಯ ಮಸಾಲೆ ಮಾಡಿ ಸರ್ಗಾಗಿ ಸ್ಪೆಷಲ್ ಮಾಡಬೇಕು ಅಂತ. ಅವ್ರ ತಲೆಯಲ್ಲಿ ಏನು ಅಂದರೆ, ರೊಯ್ಯಲು ಪುಲುಸು, ರೊಯ್ಯಲು ಅಂದರೆ ಅದು ಕನ್ನಡದಲ್ಲಿ ಪದ ನಂಗೆ ಗೊತ್ತಿಲ್ಲ, ರೊಯ್ಯಲು ಪುಲುಸು ಅವ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರಂತೆ. ಸೊ ಅವ್ರಿಗೆ ಅನಿಸಿತು, ರೊಯ್ಯಲು ಪುಲುಸು ನಾನು ಹೇಗೆ ಮಾಡ್ತಾಯಿದ್ನೋ ಅದೇ ಥರ ನಾನು ಇವಾಗ ತೊಂಡೆಕಾಯಿದು ಮಸಾಲೆ ಮಾಡಿ ಸರಿಗೆ ರುಚಿ ರುಚಿಯಾಗಿ ಬಡಿಸ್ಬೇಕು ಅಂತ. ಸರಿ, ಅಡುಗೆ ರೆಡಿ ಆಯಿತು, ಆಯ್ತಮ್ಮ ಅಂತ ಕೇಳಿದರು. ಊಟ ಬಡಿಸೋ ಸಮಯ ಆಗಿದ ತಕ್ಷಣ ಪಾಪ ಅವ್ರು ಅಡುಗೆ ಮಾಡಿದ್ದಾರೆ ಅಂತ ಬೇರೆ ಮಾಸ್ಟರ್ಸು ಕಿಚನ್ಗೆ ಹೋಗಿ ಹೆಲ್ಪ್ ಮಾಡಿದರು, ಸರ್ಗೆಲ್ಲ ಬಡಿಸಿಕೊಟ್ಟು. ಇವ್ರು ಇದ್ಕೊಂಡು ನಾನೇ ಸರ್ಗೆ ನನ್ನ ಕೈಯಾರೆ ಬಡಿಸ್ಬೇಕು ಅಂತ ರೊಯ್ಯಲು ಪುಲುಸು ಅನ್ನ ತೊಗೊಂಡೋಗಿ ಸರ್ಗೆ ಕೊಟ್ಟರೆ ಸರ್ ನಂಗೆ ಬೇಡ ಅಂದ್ಬಿಟ್ಟು ಅವ್ರಿಗೆ ಬೇಜಾರು. ಅಯ್ಯಪ್ಪ ನಾನು ಎಷ್ಟು ಖುಷಿಯಿಂದ ಮಾಡಿದ್ದೀನಿ, ಸರಿ ಯಾಕೆ ಬೇಡ ಅಂತ. ಸರ್ ರುಚಿಯಾಗಿರುತ್ತೆ ಸರ್, ತಿನ್ನು ನೋಡಿ ಸರ್ ಅಂತ ಹೇಳ್ತಾನೆ ಇದ್ದಾರೆ. ಇಲ್ಲ, ನೀನಲ್ಲಿ ಟೊಮೆಟೊ ಗೊಜ್ಜು ಮಾಡಿದೆಯಲ್ವ, ಅದನ್ನು ಕೊಡು ಅಂತ ಕೇಳಿ. ಟೊಮೆಟೊ ಗೊಜ್ಜು ಮಾಡಿದ್ದು ಯಾರಿಗೂ ಗೊತ್ತಿದ್ದಿಲ್ಲ, ಅದು ಹೇಗೆ ಸರಿಗೆ ಗೊತ್ತಾಯಿತು ಅಂತ ಅವ್ರಿಗೆ ಆಶ್ಚರ್ಯ ಆಯಿತು. ಇಲ್ಲ ಸರ್, ಅದು ಇರಲಿ, ಅದು ತಿನ್ನಿ, ಆದರೆ ಇದನ್ನು ತೊಗೊಳ್ಳಿ ಅಂತ. ಅವ್ರು ಇಲ್ಲ, ನನಗೆ ಅದೇ ಬೇಕು ಅಂತ. ಹಠ ಅವ್ರದ್ದು ಹಠ, ಇವ್ರದ್ದು ಹಠ. ಸರ್ ಜೊತೇಲಿ ಜಾಸ್ತಿ ಮಾತಾಡೋ ಹಾಗಿಲ್ವಲ್ಲ. ಇಲ್ಲಿ ಬನ್ನಿ ಫ್ರೆಂಡ್ಸ್, ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇದು ಪುಡಿ ಮಾಡಿದ್ನಲ್ಲ, ಈ ಪುಡಿಯನ್ನು ಇದ್ರ ಮೇಲೆ ಹೀಗೆ ಡಸ್ಟಿಂಗ್ ಮಾಡ್ಕೊಳ್ತೀನಿ. ಇನ್ನೂ ಸ್ವಲ್ಪ ಡ್ರೈ ಡ್ರೈ ಆಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಯಥೇಚ್ಛವಾಗಿ ಹಾಕಿ, ಚೆನ್ನಾಗಿರುತ್ತೆ. ಯಾವಾಗ ನನಗೆ ಇದು ಕೈಯಲ್ಲೇ ಮಿಕ್ಸ್ ಮಾಡಿದರೆ ಒಳ್ಳೆಯದು ಫ್ರೆಂಡ್ಸ್, ನಾನು ಕೈಯಲ್ಲೇ ಮಿಕ್ಸ್ ಮಾಡೋದು. ಸರ್ ಹೇಳಿದ್ಮೇಲಂತೂ ಇನ್ನೂ ತಿಳಿಯುತ್ತೆ ವಿತ್ ಲವ್. ಸೊ ಇದನ್ನು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ನೋಡ್ಕೊಳ್ಬೋದು. ಒಂಚೂರು ಇನ್ನೂ ಹಸಿ ಹಸಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಪುಡಿ ಹಾಕ್ಕೊಳ್ಬೋದು. ಸೊ ಏನಾಗುತ್ತೆ, ಸರ್ ತಿನ್ನಲ್ಲ, ಇವರು 2-3 ಸರ್ತಿ ಹೇಳ್ತಾರೆ, ಆಯಿತು. ಆಮೇಲೆ ಮನಸ್ಸಲ್ಲಿ ಇವ್ರಿಗೆ ಬೇಜಾರು, ಸರ್ ನಾನು ಮಾಡಿದ್ದು ತಿಂದಿಲ್ಲ, ನಾನು ಮಾಡಿದ್ದು ತಿಂದಿಲ್ಲ ಅಂತ ಮನಸ್ಸಿನಲ್ಲಿ ಹೇಳ್ಕೊತ ಇದ್ದಾರೆ. ಸರ್ ಇವರನ್ನೇ ನೋಡ್ತಾ ಇದ್ದಾರೆ, ಸರ್ ಇವರನ್ನೇ ನೋಡ್ತಾ ಇದ್ದಾರೆ. ಅವಳಿಗೆ ಅರ್ಥ ಆಗ್ತಾ ಇಲ್ಲ, ಸರ್ ನೀವು ಯಾಕೆ ತಿಂದಿಲ್ಲ ಅಂತ ಮನಸ್ಸಲ್ಲಿ ಕೇಳ್ತಾ ಇದ್ದಾಳೆ ಅವಳು. ಫ್ರೆಂಡ್ಸ್, ಇದನ್ನು ಆಫ್ ಮಾಡಿ ನಾನು ಇವಾಗ ಇದಕ್ಕೆ
ಹಾಕೊಳ್ತಾ ಇದ್ದೀನಿ. ಎಲ್ಲ ಊಟ ಮುಗೀತು. ಸರ್ ಮನಸ್ಸಲ್ಲಿ ಅವಳು ಕೇಳ್ತಾನೇ ಇದ್ದಾಳೆ, ಯಾಕೆ ಸರ್ ನೀವು ತಿಂದಿಲ್ಲ, ನಾನು ಎಷ್ಟು ರುಚಿ ಮಾಡಿದ್ದೆ ಅಂತ ನಡೀತಾನೆ ಇದೆ ಅವಳ ಮನಸ್ಸಲ್ಲಿ ಮಾತು. ಊಟ ಆಯ್ತು, ಎಲ್ರಿಗ ಸರ್ ಕಾಲ್ ಒತ್ತಾ ಕೂತಿದ್ದಾರೆ. ಇವಳು ಹೋಗಿ ಸರ್ ಸೇವೆ ಕೂತ್ಕೊಂಡ್ಲು. ಸರ್ ಯಾಕೆ ನೀವು ತಿನ್ಲಿಲ್ಲ, ಸರ್ ನಿಮ್ ಯಾಕೆ ತಿನ್ಲಿಲ್ಲ ಅಂತ ಮನ್ಸಲ್ಲಿ ಹೋಗ್ತಾ ಇದೆ. ಸರ್ ಕೂತ್ಕೊಂಡಲ್ಲೇ ತಲೆ ಆಡಿಸ್ತಾ ಇದ್ದಾರೆ. ಅವ್ರ ಕಾಲ್ ಒತ್ತಾ, ಸರ್ ನೀವು ಎಷ್ಟು ರುಚಿಯಾಗಿತ್ತು, ಎಷ್ಟು ಒಳ್ಳೆ ಮಸಾಲೆ ಮಾಡಿದ್ದೆ, ಈ ಮಸಾಲೆ ಎಲ್ರಿಗೂ ಇಷ್ಟವಾದದ್ದು ಅಂತ ಸರ್ ನೋಡಿದ್ರೆ ಹಿಂಗೆ ನೋಡಿ. ಮಾಸ್ಟರ್ ಟು ಮಾಸ್ಟರ್ ನಮ್ಮಲ್ಲಿ ಹೇಗೆ ಕಮ್ಯುನಿಕೇಶನ್ ನಡೆಯುತ್ತೆ ಅಂತ ಕಾಲ್ ಒತ್ತಾ ಇದ್ದಾರೆ. ಮನಸ್ಸಲ್ಲಿ ಪ್ರಶ್ನೆ ಬರ್ತಾ ಇದೆ, ಹಾಗೇನೆ ಉತ್ತರನೂ ಸಿಕ್ತು. ನೀನು ಯಾವ ವಿಚಾರ ಇಟ್ಕೊಂಡು ಅಡುಗೆ ಮಾಡಿದೆ, ರೊಯ್ಯಲ್ ಪುಲ್ಸು ರೊಯ್ಯಲ್ ಪುಲ್ಸು ಅಂತ ಇದ್ದರೆ ಅದು ತೊಂಡೆಕಾಯಿ ಪಲ್ಯ ಹೋಗ್ಬಿಟ್ಟು ರೊಯ್ಯಲ್ ಪುಲ್ಸ್ ಆಗಿತ್ತು, ನಾನ್ ವೆಜ್. ಸೊ ಅದಕ್ಕೆ ಸರ್ ಅದನ್ನ ತಿನ್ನಿ. ಸೊ ಹೀಗೆ ವಿಚಾರ ಸಹ ಎಷ್ಟು ಮುಖ್ಯ ಅನ್ನೋದು ಈ ಒಂದು ಎಪಿಸೋಡಿಂದ ನಂಗೆ ಇನ್ನೂ ಚೆನ್ನಾಗಿ ಮನವರಿಕೆ ಆಯಿತು. ಈ ಥರದ ಒಂದೆರಡು ಮೂರು ಮಾತುಗಳು ಸರ್ ಕೇಳಿದ್ಮೇಲೆ ನಾನು ವೆರಿ ಕೇರ್ಫುಲ್, ನಾನು ಯಾವಾಗ ಅಡುಗೆ ಮಾಡ್ತಾ ಇರ್ತೇನೋ ತರಕಾರಿ ಹೆಚ್ಚೋದ್ರಿಂದ ಹಿಡಿದು ಒಗ್ಗರಣೆ ಹಾಕೋದ್ರಿಂದ ಹಿಡಿದು ಹೇಗೆ ಸರ್ವ್ ಮಾಡಿ ಕೊಡ್ತೀವಿ ಪ್ಲಸ್ ಹೇಗೆ ತಿಂತೀವಿ. ಅಫ್ಕೋರ್ಸ್ ವಿ ಆರ್ ಆಲ್ ಮೆಡಿಟೇಟರ್ಸ್, ನಮ್ಗೆ ಗೊತ್ತು, ಕಂಪ್ಲೀಟ್ ಅವೇರ್ನೆಸ್ನಲ್ಲೇ ಇರಬೇಕು ನಾವು. ಸೊ ಸರ್ ಕೆಲವೊಂದು ಮಾತುಗಳನ್ನು ನಾವು ಕೇಳಿಬಿಟ್ರೆ ಬೇರೆ ಯಾವ ಜ್ಞಾನ ನಮಗೆ ಬೇಕಿಲ್ಲ, ಇದುವೇ ಸತ್ಯ. ಇದು ತಿಳಿದ್ಬಿಟ್ರೆ ಆಗೋಯ್ತು, ಮಿಕ್ಕಿದೆಲ್ಲದರಲ್ಲೂ ನಾವು ಅಭ್ಯಾಸ ಮಾಡ್ಕೊಂಡು ಹೋಗ್ತೀವಿ. ಸೊ ಇದು ಬನ್ನಿ, ಇದು ರೆಡಿಯಾಗಿದೆ. ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಿಂಬೆ ಹುಳಿ ಹಾಕ್ಬಿಟ್ಟು ಸರ್ವ್ ಮಾಡೋದೊಂದೇ ಕೆಲಸ. ಈಗ ಬಜ್ಜಿಗೆ ಹೋಗೋಣ. ಸೊ ಫ್ರೆಂಡ್, ಇದು ರೆಡಿ ಆಯಿತು. ಇದನ್ನು ನಾವು ಚಟ್ನಿ ಪುಡಿ ಜೊತೆಯಲ್ಲಿ ಮತ್ತೆ ಬಜ್ಜಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಮಿರ್ಚಿ ಇದೆ, ಒಂದು ಆಲೂಗಡ್ಡೆ ಬೇಯಿಸ್ಕೊಂಡು, ಇದೊಂದು ಸ್ವಲ್ಪ ವೇರಿಯೇಷನ್ ಫ್ರೆಂಡ್ಸ್, ಮಕ್ಕಳಿಗೆ ಮತ್ತು ತಿನ್ನಲಿಕ್ಕೆ ಸ್ವಲ್ಪ ಫಿಲ್ಲಿಂಗ್ ಆಗಿರುತ್ತೆ. ನಾನಿದು ಒಂದು ಹೋಟ್ಲಲ್ಲಿ ನೋಡಿದೆ, ಇಷ್ಟ ಆಯಿತು ಈ ಕಾನ್ಸೆಪ್ಟು. ಸೊ ಅಷ್ಟೇ, ಏನಿಲ್ಲ ಜಾಸ್ತಿ. ಇದನ್ನು ಒಂಚೂರು ಇದರಲ್ಲಿ ಮೆಣಸಿನ್ಕಾಯಲ್ಲಿ ಫಿಲ್ಲಿಂಗ್ ಮಾಡಿ. ಈಗ ಮೆಣಸಿನ್ಕಾಯಿ ಇದೆ ಅಲ್ವಾ, ಅದನ್ನು ಹೀಗೆ ನಾನು ಕಟ್ ಮಾಡಿ ತೊಳೆದು ಒರೆಸಿ ಇಟ್ಕೊಂಡು ಹೀಗೆ ಕಟ್ ಮಾಡಿ. ನೋಡಿ, ತೊಳೆಯೋದಕ್ಕೂ ಸರ್ ಒಂದು ವಿಷಯ ಹೇಳಿದರು, ಯಾಕೆಂದರೆ ಎಲ್ಲೆಲ್ಲೋ ಟಚ್ ಮಾಡ್ಕೊಂಡು ತೊಗೊಂಡು ಬಂದಿರ್ತಾರೆ. ಒಂದು ತರಕಾರಿ ನಮಗೆ ಸೇರಬೇಕು ಅಂದರೆ ನಮ್ಮ ಕೈಗೆ ಎಷ್ಟೋ ಜನದ್ದು. ಇದರಲ್ಲಿ ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ಮತ್ತೇನು ಬೇಕಿಲ್ಲ, ಸ್ವಲ್ಪ ಉಪ್ಪು. ಹಾಗೇ ನನ್ನ ಫೇವ್ರೆಟ್ ಬ್ಲ್ಯಾಕ್ ಸಾಲ್ಟ್, ಒಂದು ಸ್ವಲ್ಪ ಉಪ್ಪು ಹಾಕಿ ಒಂಚೂರು ರುಚಿಗೆ ಬ್ಲ್ಯಾಕ್ ಸಾಲ್ಟ್ ಮತ್ತು ಬ್ಲ್ಯಾಕ್ ಪೆಪ್ಪರ್ ಏನು ಬೇಕಿಲ್ಲ ಫ್ರೆಂಡ್ಸ್, ಜೀರಾ ಪೌಡ್ರ್ ಹಾಕ್ಬೋದು, ನಾನು ಹಾಕ್ತಾ ಇಲ್ಲ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಇದರಲ್ಲಿ ಫಿಲ್ಲಿಂಗ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಒಂದೇ ಕಡೆಗೆ ಕೂತ್ಕೊಂತಂದ್ರೆ ಒಬ್ಬರಿಗೆ ಹೋಗುತ್ತೆ. ಸೊ ನೋಡಿ, ಈ ಕಟಿಂಗ್ ಇದೆ ಅಲ್ವಾ, ಇದರಲ್ಲಿ ಇದರದ್ದು ಫಿಲ್ಲಿಂಗ್. ಆಗ ಒಂಚೂರು ಖಾರ ಕಮ್ಮಿ ಆಗುತ್ತೆ. ಒಬ್ರು ಯಾರೋ ಕೇಳಿದ್ರು ಸರ್ಗೆ, ಸರ್ ನಾವೆಲ್ಲ ಧ್ಯಾನಕ್ಕೆ ಬಂದ್ಮೇಲೆ ಆಹಾರದ ಮೇಲೆ ಕಂಟ್ರೋಲ್ ಇರಬೇಕಲ್ಲ, ಈ ಥರ ಎಲ್ಲ ಚಟ್ಪಟ ತಿನ್ನೋದು ಬಜ್ಜಿಗಳು ತಿನ್ನೋದು ಮಾಡಿದರೆ ಹೆಂಗೆ ಅಂತ. ಅದಕ್ಕೆ ಸರ್, ಇವಾಗಲೇ ತಿನ್ಬಿಡಿ, ಅಲ್ಲಿ ಮೇಲೆ ಹೋದರೆ ಬೇರೆ ಡೈಮೆನ್ಷನಲ್ಲಿ ಎಲ್ಲಿ ಸಿಗಲ್ಲ ಈ ಮಿರ್ಚಿ ಬಜ್ಜಿ ಅಂತ ಹೇಳಿದರು. ಆ ಮಾತು ಆ್ಯಕ್ಚುಲಿ ನಾನು ತಿನ್ನಲ್ಲ, ತುಂಬಾ ಮಾತಾಡ್ತೀನಿ ಆ ವಿಷಯದಲ್ಲಿ, ಓ ತಿನ್ನಬಾರ್ದು ಕರೆದಿದ್ದು ಅಂತ. ಬಟ್ ನನಗಾಗಿ ಇತ್ತು ಆ ಮೆಸೇಜು, ಚೆನ್ನಾಗಿ ತಿನ್ಕೊಳ್ಳಮ್ಮ ಅಂತ ಹೇಳಿದ ಹಾಗೆ. ಸೊ ನೋಡಿ, ಹೀಗೆಲ್ಲ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ ಫ್ರೆಂಡ್ಸ್, ರೆಡಿಯಾಗಿದೆ. ಆಲ್ ಟುಗೆದರ್ 15-20 ಮಿನಿಟ್ಸ್ನಲ್ಲಿ ಇದು ರೆಡಿ ಆಗಿಬಿಡುತ್ತೆ. ನಾವು ಅಡುಗೆ ಮಾಡಬೇಕು ಅಂತಂದರೆ ಭಯ ಬೀಳ್ತೀವಿ, ಯಾಕಪ್ಪ ಹೊಸ ಡಿಶ್ ಮಾಡೋದು ಅಂತ. ಪ್ರೀ ಪ್ಲ್ಯಾನ್ಡ್ ಇತ್ತು ಅಂದರೆ, ಪ್ರೀ ಪ್ಲ್ಯಾನ್ ಏನಿಲ್ಲ, ಒಂದೊಂದು ಸರ್ತಿ ಪ್ರೀ ಪ್ಲ್ಯಾನ್ ಇಲ್ಲ ಅಂದ್ರೂ ತಕ್ಷಣ ಮಾಡ್ಬೋದು, ಮನಸ್ಸಿದ್ದಲ್ಲಿ ಮಾರ್ಗ. ಸೊ ಇದಾಯಿತು, ಎಲ್ಲ ರೆಡಿ ಇದೆ. ಹಿಟ್ಟು ಕಲಸಿ ಇಟ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಎಣ್ಣೆ ಕಾದಿದೆ, ರೆಡಿಯಾಗಿದೆ. ಒಂದ್ಸರ್ತಿ ಚೆಕ್ ಮಾಡಲಿಕ್ಕೆ ಒಂದು ಡ್ರಾಪ್ ಇದರಲ್ಲಿ ಬಿಡೋಣ, ಬಿಟ್ಟರೆ ಅದು ಸರಿಯಾಗಿ ಮೇಲೆ ಬಂತು ಅಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಎಸ್, ಸೊ ಎಣ್ಣೆ ಕಾದಿದೆ, ಬನ್ನಿ. ನಮ್ಮ ಬ್ಯಾಟರು ರೆಡಿ ಇದೆ. ಇನ್ನು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಬೇಕು ಫ್ರೆಂಡ್, ಅಂದರೆ ಅದು ಫ್ಲಫಿ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ. ಸೊ
ಜಸ್ಟ್ ಬಜ್ಜಿ ಮಾಡುವ ಮುಂಚೆ ಒಂದ್ಸರ್ತಿ ಹೀಗೆ ಬೀಟ್ ಮಾಡಿದ್ರೆ ಚೆನ್ನಾಗಿ ಬಿಟ್ ಮಾಡಬೇಕು. ಅಲ್ಲೇ ಸೀಕ್ರೆಟು, ಬಜ್ಜಿ ವಡೆ ಮಾಡುವಾಗ ಹೀಗೆ ಬೀಟಿಂಗ್ ಮಾಡಬೇಕು. ಇವಾಗ ನಾವು ಫಿಲ್ಲಿಂಗ್ ಮಾಡಿರೋ ಒಂದು ಮೆಣಸಿನ್ಕಾಯಿ ಇದೆ ಅಲ್ವಾ, ಅದನ್ನು ಇದರಲ್ಲಿ ಚೆನ್ನಾಗಿ ಹಾಕ್ಕೊಂಡು ಕೋಟಿಂಗ್ ಮಾಡಿ ಎಣ್ಣೆಗೆ ಬಿಡ್ತಾ ಹೋಗೋಣ. ಬನ್ನಿ ಫ್ರೆಂಡ್ಸ್, ಮಂಡಕ್ಕಿ ಒಗ್ಗರಣೆ ರೆಡಿ, ಹಾಗೆಯೇ ಮಿರ್ಚಿ ರೆಡಿ. ಇದರ ಜೊತೆಯಲ್ಲಿ ಬೇಕಿದ್ರೆ ಉಪ್ಪಿನಕಾಯಿ ತೊಗೊಳ್ಬೋದು. ಚಟ್ನಿ ಪುಡಿ ಅಭ್ಯಾಸ ಇದ್ರೆ ಇದು ಕಡಲೆಪಪ್ಪಿನ ಚಟ್ನಿ ಇದೆ, ಹಾಗೆಯೇ ಕರ್ಡ್ ಜೊತೆಯಲ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ಮೊಸರು, ಉಪ್ಪಿನಕಾಯಿ, ಚಟ್ನಿ ಪುಡಿ, ಬಜ್ಜಿ ಜೊತೆಯಲ್ಲಿ ಒಗ್ಗರಣೆ ಟೇಸ್ಟ್ ಮಾಡೋಣ ಬನ್ನಿ. ಇವತ್ತು ನಮ್ಮನೆಗೆ ವಿಶೇಷವಾಗಿ ಒಬ್ಬ ಧ್ಯಾನಿ ಬಂದಿದ್ದಾರೆ, ಆ ಮಾಸ್ಟರ್ ಜೊತೆಯಲ್ಲಿ ಇದನ್ನು ಶೇರ್ ಮಾಡಿಕೊಂಡು ಹೇಗನ್ನಿಸ್ತಾ ಇದೆ ಅಂತ ನೋಡೋಣ. ಸೊ ಬನ್ನಿ. ಮಾಸ್ಟರ್ಸ್, ಇವತ್ತು ನಾನು ಒಬ್ಬ ಪಿರಮಿಡ್ ಮಾಸ್ಟರ್ ಆದಂಥ ಹಿರಿಯ ಪಿರಮಿಡ್ ಮಾಸ್ಟರ್ ಅಂತ ಶ್ರೀಮತಿ ಸುರಜ ಮಲ್ಲಿಕಾರ್ಜುನ್ ಅವ್ರ ಮನೆಗೆ ಬಂದಿದ್ದೀನಿ. ಬಂದುಬಿಟ್ಟು ಇಲ್ಲಿ ನಾನು ಬುಕ್ಸ್ ನೋಡಿದೆ, ಬುಕ್ಸ್ ಎಲ್ಲ ಕಲೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟು ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರು ಅವರ ಜೀವನದಲ್ಲಿ ಬದಲಾವಣೆ ಮಾಡಿದಂಥ ಯು ಫಾರ್ ಎವರ್ ಲೋಕ್ ಸಂಭ್ರಮಪ್ಪ ಅವರ ಯೋಗಿ ಒಂದು ಕತೆ ಇದು. ಬಟ್ ಈ ಬುಕ್ ಓದಿದ ಮೇಲೆ ಅವರಿಗೆ ಎನ್ಲೈನ್ಮೆಂಟ್ ಆಗಿರೋದು. ನಂತರ ತುಂಬ ಬುಕ್ಸ್ ಬಂತು. ಬಟ್ ಈ ಪುಸ್ತಕ ಸುಭಾಷ್ ಪತ್ರಿಜಿಯವ್ರನ್ನ ಬದಲಾವಣೆ ಮಾಡುತ್ತೆ. ಬದಲಾವಣೆ ಮಾಡಿದ ನಂತರ ಅವರು ನಮಗೆಲ್ಲ ಇಡೀ ಪ್ರಪಂಚಕ್ಕೆ ಒಂದು ಜ್ಞಾನ ಸಂದೇಶ ಕೊಡ್ತಾರೆ. ಆ ಪುಸ್ತಕ ನಾನು ಓದ್ತಾ ಇದ್ದೇನೆ, ತುಂಬ ಚೆನ್ನಾಗಿದೆ. ಜೊತೆಗೆ ಇದು ಅಲ್ಲದೇ ಇಲ್ಲಿ ನಾವು ರಾಮಾಯಣ ಕೇಳಿದ್ದೀವಿ, ಬಟ್ ಸೀತಾಯಣ ಒಂದು ಮತ್ತು ಲೋಕ ಕಲ್ಯಾಣಕ್ಕೆ ಒಂದು ಅರ್ಪಣೆ ಆಗಿರೋದು ಸೀತಾಯಣ ಅಂತೇಳಿ ನಮಗೆ ಗೊತ್ತಿತ್ತು. ಏನು ಅಂತ ರಾಮಾಯಣ ಬಗ್ಗೆ ಗೊತ್ತಿತ್ತು, ಆದರೆ ಸೀತಾಯಣದ ಬಗ್ಗೆ ಗೊತ್ತಿದ್ದಿರಲಿಲ್ಲ. ಅಂಥ ಒಂದು ಪುಸ್ತಕ ಕೂಡ ದೇನಾ ಮರಿಯಂ ಅವರ ಒಂದು ಅನ್ಟೋಲ್ಡ್ ಆಫ್ ಸೀತಾ ಸ್ಟೋರಿ, ಇದು ಕನ್ನಡದಲ್ಲಿ ಸೀತಾಯಣಗಳು ತುಂಬ ಚೆನ್ನಾಗಿದೆ. ತುಂಬ ಓದ್ತಾ ಇದೆ, ತುಂಬ 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 ಚೆನ್ನಾಗಿದೆ ಈ ಸೀತಾಯಣ. ಇದನ್ನು ನೋಡ್ಬೋದು. ಆಮೇಲೆ ಸೇತು ವಿಜ್ಞಾನ ಮೈಂಡ್ ಪವರ್ ಅಂತ, ಇದ್ರ ಬಗ್ಗೆ ಕೂಡ ಇಟ್ಟಿದ್ದಾರೆ. ಆಮೇಲೆ ತುಳಸಿದಳ ಒಂದು ಎರಡು ಇದೆ. ಇನ್ನೂ ಇಂಗ್ಲೀಷ್ ಬುಕ್ಗಳಲ್ಲಿ ತುಂಬ ಇಟ್ಟಿದ್ದಾರೆ, ಕಲೆಕ್ಷನ್ ತುಂಬ ಮಾಡಿದ್ದಾರೆ. ನಮ್ಮವರು ತುಂಬ ಚೆನ್ನಾಗಿ ಕಲೆಕ್ಷನ್ ಮಾಡಿದ್ದಾರೆ. ನಮಸ್ಕಾರ ಫ್ರೆಂಡ್ಸ್, ನೋಡಿ ಮನೆಗೆ ಯಾರು ಬಂದಿದ್ದಾರೆ ಅಂತ. ಇವತ್ತು ಪತ್ರಿ ಸರ್ ಫೇವ್ರೆಟ್, ಒಗ್ಗರಣೆ ಬಜ್ಜಿ ಮಾಡಿದ್ದೀವಿ. ಹಾಗೇನೆ ನಮ್ಮ ಜೊತೆಯಲ್ಲಿ ಸೀನಿಯರ್ ಮಾಸ್ಟರ್ ಆದ ವಿಪಕ್ಷಿ ಸರ್ ಬಂದಿದ್ದಾರೆ ನಮ್ಮ ಇದರದ್ದು ರುಚಿ ನೋಡಲಿಕ್ಕೆ. ಖಂಡಿತವಾಗ್ಲೂ ಸರ್ ಫೇವ್ರೆಟ್ ಅಲ್ವಾ, ಸೊ ಎಲ್ಲರಿಗೂ ರುಚಿಯಾಗೇ ಇರುತ್ತೆ. ಇವತ್ತಿನ ದಿನ ಅಂತೂ ಸರೇ ನಿಂತ್ಕೊಂಡು ಮಾಡಿದ ಹಾಗೆ ಫೀಲ್ ಆಗ್ತಾ ಇತ್ತು, ಯಾಕೆಂದರೆ ಅವರನ್ನೇ ಸ್ಮರಿಸುತ್ತಾ ಅವರ ಇಷ್ಟಗಳನ್ನೇ ಹೇಳ್ತಾ ರೆಕಾರ್ಡ್ ಮಾಡ್ತಾ ಇದ್ವಲ್ಲ, ಇನ್ನೂ ಹೆಚ್ಚು ಆ ಎನರ್ಜಿ ಇತ್ತು. ಸೊ ಬನ್ನಿ ಸರ್, ತಗೊಳ್ಳಿ, ಟೇಸ್ಟ್ ನೋಡಿ ಹೇಗಿದೆ. ಥ್ಯಾಂಕ್ ಯು ಮೇಡಮ್. ಇದ್ರ ಜೊತೆಗೆ ನಿಮಗೆ ಚಟ್ನಿ ಪುಡಿ ಬೇಕಾ, ಮೊಸರು ಬೇಕಾ, ಉಪ್ಪಿನಕಾಯಿ ಬೇಕಾ, ವಿಶೇಷವಾಗಿ ಮಿರ್ಚಿ ಬಜ್ಜಿ. ಒಗ್ಗರಣೆ ಅಂದರೆ ಮಿರ್ಚಿ ಇದ್ರೇ ಅದು ಕಾಂಬಿನೇಷನ್. ಎಸ್ ಸರ್, ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ಒಗ್ಗರಣೆ ಮಿರ್ಚಿ ಅಂದರೆ ತುಂಬ ಇಷ್ಟ. ಬಹಳ ಇಷ್ಟ ಅಂದರೆ ಬಹಳ ಇಷ್ಟ. ಎಷ್ಟೇ ಅಡುಗೆಯಲ್ಲಿದ್ದರೂ ಒಗ್ಗರಣೆ ಮತ್ತು ಮಿರ್ಚಿ ಅದ್ರ ಜೊತೆ ಕಾಂಬಿನೇಷನ್ ತೊಗೊಂಡ ಅದ್ರ ಟೇಸ್ಟೇ ಬೇರೆ. ಆ ತಿಂದ ಮೇಲೆ ಅದರದ್ದು ಒಂದು ಅನುಭವ ಏನಾಗುತ್ತೆ ಅಂದರೆ ದೇಹ ಮನಸ್ಸು ಕೂಡ ಒಗ್ಗರಣೆ ಬಜ್ಜಿ ಕೇಳ್ತಾ ಇರುತ್ತೆ, ಆತ್ಮ ಕೂಡ ಒಗ್ಗರಣೆ ಬಜ್ಜಿ ಕೂಡ ಸವಿಯುತ್ತೆ. ಆ ಒಂದು ಅದ್ಭುತವಾದ ಒಂದು ಒಗ್ಗರಣೆ ಬಜ್ಜಿ ಮೇಡಮ್ ಅವರು ಮಾಡಿದ್ದಾರೆ. ನೋಡೋಣ ರುಚಿ ಹೇಗಿದೆ, ಯಾಕೆಂದರೆ ಪತ್ರಿ ಸಾರಿಗೆ ತುಂಬ ಇಷ್ಟವಾದಂಥ ಒಂದು ಒಗ್ಗರಣೆ ಬಜ್ಜಿ. ನನಗೆ ಕೂಡ ಒಗ್ಗರಣೆ ಅಂದರೆ ತುಂಬ ಇಷ್ಟ, ನಾನು ಬಳ್ಳಾರಿ ಕಡೆಯವನ್ನೆಲ್ಲ ಅಲ್ಲೆಲ್ಲ ಒಗ್ಗರಣೆ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇವತ್ತು ಪತ್ರಿಜಿ ಅವರ ಇಷ್ಟವಾದಂಥ ಮಿರ್ಚಿ, ಬಿಸಿ ಬಿಸಿ ಮಿರ್ಚಿ ಜೊತೆಗೆ ಮಂಡಕ್ಕಿ ಒಗ್ಗರಣೆ ಜೊತೆಗೆ ರುಚಿಗೆ ಬೇಕಾದ ನಿಂಬೆ ಹುಳಿ ಕೂಡ ಹಿಂಡ್ಕೋಬೋದು.
ಅದಲ್ಲದೆ ಇಲ್ಲಿ ಒಂದು ನಮ್ಮ ಕಡೆ ಒಂದು ಶೇಂಗಾ ಪುಡಿ ಮತ್ತು ಕಡಲೆಪುಡಿ ಅಂತ ಹೇಳ್ತೀವಿ, ಕಡಲೆಪುಡಿ ಕೂಡ ಈ ಒಂದು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಜೊತೆಗೆ ಇನ್ನೊಂದು ಏನಂತಂದ್ರೆ ಇನ್ನು ಇಲ್ಲಿ ಉಪ್ಪಿನಕಾಯಿ ಕೂಡ ಇಟ್ಕೊಂಡಿದ್ದೀವಿ, ಉಪ್ಪಿನಕಾಯಿ ಕೂಡ ಅದಕ್ಕೆ ರುಚಿಗೆ ಬೇಕಾದಷ್ಟು. ಕೊನೆಗೆ ಆಮೇಲೆ ಮೊಸರು ಮಿಕ್ಸ್ ಮಾಡಿ ಒಗ್ಗರಣೆ ತಿನ್ನೋದ್ರಿಂದ ಇನ್ನೂ ಟೇಸ್ಟ್ ಇರುತ್ತೆ. ಆ ಮೊಸರು ಹಾಕ್ಕೊಂಡಾಗ ಒಗ್ಗರಣೆ ಮಿರ್ಚಿಗೆ ಅದು ಕರೆಕ್ಟಾಗಿ ಕಾಂಬಿನೇಷನ್ ಆಗುತ್ತೆ. ಸೊ ಓಕೆ ಬನ್ನಿ ನೋಡೋಣ ಒಗ್ಗರಣೆ ಹೇಗಿದೆ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ನಾನು. ಸೊ ಸ್ಪೂನು ಬೇಡ ನನಗೆ, ಯಾಕಂದರೆ ಸ್ಪೂನಿಂದ ತಿಂದರೆ ಅಷ್ಟು ಇದಾಗಲ್ಲ. ನಮ್ಮ ಕೈಗೇನಲ್ಲೇ ಭಗವಂತ 5 ಸ್ಪೂನ್ ಕೊಟ್ಟಿದ್ದಾನೆ. ಸೊ ಕೈ ರುಚಿಯಿಂದ ತಿನ್ನೋಣ. ಸೂಪರ್ ಆಗಿದೆ ಒಗ್ಗರಣೆ ಅಂದರೆ ತುಂಬ ಟೇಸ್ಟಿ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾರೆ, ರುಚಿಗೆ ತಕ್ಕಷ್ಟು ಕಡಲೆ ಪೌಡರ್ ಕೂಡ ಮಿಕ್ಸ್ ಮಾಡಿದ್ದಾರೆ. ಮಂಡಕ್ಕಿ ಕೂಡ ಚೆನ್ನಾಗಿ ನೆಂದಿದೆ, ತುಂಬ ಚೆನ್ನಾಗಿದೆ. ಒಗ್ಗರಣೆ ಕೂಡ ಹಾಕಿದ್ದಾರೆ, ತುಂಬ ಟೇಸ್ಟ್ ಇದೆ ಒಗ್ಗರಣೆ. ಥ್ಯಾಂಕ್ ಯು ಮೇಡಮ್, ತುಂಬ ತುಂಬ ಚೆನ್ನಾಗಿದೆ. ಇದನ್ನು ನೋಡಿ ಮನೆಯಲ್ಲೂ ನೀವು ಮಾಡಿ, ಯಾರಿಗೆ ಅಭ್ಯಾಸ ಇಲ್ವೋ ನೋಡಿ ಮಾಡ್ಕೊಳ್ಳಿ. ನಿಪ್ಚಿ ಬಜಿನೂ ಟ್ರೈ ಮಾಡಿ ನೋಡೋಣ. ಒಗ್ಗರಣೆ ತುಂಬ ಟೇಸ್ಟ್ ಆಗಿದೆ ಅದಕ್ಕೆ. ಮತ್ತೆ ಓಕೆ, ಇದ್ರ ಜೊತೆ ಮಿರ್ಚಿ ತಗೋಣ. ಮಿರ್ಚಿ ಅಂದರೆ ತುಂಬ ಇಷ್ಟ ನನಗೆ. ಸೊ ಇದು ಮಿರ್ಚಿ ಖಾರವಾಗಿರುತ್ತೆ, ಖಾರ ತಿನ್ನೋರಿಗೆ ಖಾರ, ಬಟ್ ಖಾರ ಕೂಡ ಇರೋಲ್ಲ. ಆಲ್ಮೋಸ್ಟ್ ಮಿರ್ಚಿ ಆ ಥರನೇ ಬಂದಿರ್ತವೆ. ನೋಡೋಣ ಮಿರ್ಚಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಮಿರ್ಚಿ ಬಜ್ಜಿ ಅಂತ ಹೇಳ್ತೀವಿ ನಾವು. ಒಗ್ಗರಣೆಗೆ ಮಿರ್ಚಿ ತುಂಬ ಕಾಂಬಿನೇಷನ್. ಮಿರ್ಚಿನಲ್ಲಿ ಕೂಡ ಸರಿಯಾಗಿ ಸಾಲ್ಟ್ ಹಾಕಿದ್ದಾರೆ, ಮತ್ತು ಇದರಲ್ಲಿ ಟೇಸ್ಟಿ ಆಗಿದೆ, ತುಂಬ ಗರಿ ಗರಿ ಅನ್ನಿಸ್ತಾ ಇದೆ. ಕಲರ್ ಕೂಡ ತುಂಬ ಗೋಲ್ಡ್ ಕಲರ್ ಆಗಿದೆ, ಗೋಲ್ಡನ್ ಬಜ್ಜಿ ಅಂತ ಹೇಳ್ಬೋದು ಇದು. ಸೊ ಥ್ಯಾಂಕ್ ಯು ಮೇಡಮ್, ತುಂಬ ಚೆನ್ನಾಗಿದೆ ರೆಸಿಪಿ, ತುಂಬ ಚೆನ್ನಾಗಿದೆ. ಧನ್ಯವಾದಗಳು. ಫ್ರೆಂಡ್ಸ್ ನೋಡಿ, ಒಂದು ಇನ್ನೊಂದು ಎಪಿಸೋಡ್ ನೆನಪು ಬರ್ತಾ ಇದೆ. ರೀಸೆಂಟ್ಲಿ ನಾನು ಹಿಂದಿ ಚಾನಲಲ್ಲಿ ಸರ್ ಕುಕಿಂಗ್ ನೋಡ್ತಾ ಇದ್ದೆ, ಅದರಲ್ಲಿ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ರು, ಸರ್ ಫೇವ್ರೆಟ್ ಯಾವ ಫುಡ್ ಹೇಳೋಣ ನೋಡೋಣ ಅಂತ. ಏ ಹಾಗೆ ಅಲ್ಲಿ ಪಾಪ ಯಾರ ಮನೇಲಿ ಏನೋ ತಿಂದಿದ್ದಕ್ಕೆ ಅವ್ರು ಅದು ಚೆನ್ನಾಗಿದೆ ನನ್ನ ಇಷ್ಟ ಅಂತ ಹೇಳಿದರು. ಅದನ್ನು ಅವ್ರು ಹೇಳಿದರು ಮಾಸ್ಟರ್, ಸರ್ ನಿಮಗೆ ಇದು ಅಂದರೆ ಇಷ್ಟ ಅಂತ. ಹೌದು, ತಿಂದರೂ ಇಷ್ಟನೇ, ಆದರೆ ಎಲ್ಲಕ್ಕಿಂತ ನಂಬರ್ ಒನ್ ನನಗೆ ಒಗ್ಗರಣೆ ಬಜ್ಜಿ. ಪಾಪ ಅವ್ರಿಗೆ ಹಿಂದಿಯಲ್ಲಿ ಒಗ್ಗರಣೆ ಬಜ್ಜಿ ಅಂದ್ರೂ ಗೊತ್ತಿದ್ದಿಲ್ಲ, ಸರ್ ಅದು ಏನು ಅಂತ ಕೇಳಿದರು. ಹೇಳ್ಕೊಡ್ತೀನಿ, ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟು ಇಷ್ಟ ಸರ್ಗೆ ಇದು. ನೀವೆಲ್ಲ ಅನ್ಕೊಳ್ಬೋದು ಯಾಕೆ ಇಷ್ಟು ಇಷ್ಟ, ಯಾಕೆ ಇಷ್ಟು ಇಷ್ಟ ಅಂದರೆ ಈ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗಿದ್ದು, ಓ ಮೈ ಗಾಡ್ ಅಷ್ಟು ಇಷ್ಟನ ಸರ್ಗೆ. ಸೊ ಮನೇಲಿ ಮಾಡಿ ತಿಂದು ಕಮೆಂಟಲ್ಲಿ ಜರೂರು ಹಾಕಬೇಕು. ಕಮೆಂಟಲ್ಲಿ ಹಾಕಿಬಿಟ್ಟು ಇನ್ನೂ ಯಾವ ಪತ್ರಿ ಸರ್ ಡಿಶ್ ನಿಮಗೆ ಗೊತ್ತಿದೆಯೋ, ಯಾವುದನ್ನು ನಾವಿಲ್ಲಿ ಮಾಡಿ ನಿಮಗೆ ತೋರಿಸ್ಬೇಕು ಅದನ್ನು ಹೇಳಿ. ಹಾಗೆಯೇ ಸಾತ್ವಿಕ ಫುಡ್ ಬೇರೆ ಯಾವುದಾದ್ರೂ ನಿಮಗೆ ಗೊತ್ತಿದ್ರೆ ಹೆಸರು ಹೇಳಿದರೆ ನಾನು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆಯೇ ಫುಡ್ ವ್ಯಾಲ್ಯೂ ಇರುವ ಫುಡ್ಗಳನ್ನ ನಾವು ಮಾಡ್ತಾ ಇರೋದು. ಇವತ್ತು ಸರ್ ಫೇವ್ರೇಟ್ ಅಂತ ಇದಕ್ಕೆ ಇವತ್ತು ಮಾಡಿದ್ದೇವೆ. ಸೊ ಯಾರು ಇವತ್ತು PMC ಕನ್ನಡ ಚಾನಲ್ನಲ್ಲಿ ಸಾತ್ವಿಕ ಫುಡ್ ಎಪಿಸೋಡ್ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹೀಗೆ ಪ್ರೀತಿ ತೋರಿಸ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ಗಳು ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.